ಡೆಫಿನೆಟ್ಲಿ ಲೈಫ್ಗೆ ಸಕ್ಕರೆ ಅಚ್ಚು ಸಕ್ಕರೆ ಆಗೋದಿಲ್ಲ ಖಂಡಿತವಾಗ್ಲೂ ಅದು ವಿಷುವಾಗುತ್ತೆ ಅನ್ನೋ ವಿಚಾರದ ಬಗ್ಗೆ ಚರ್ಚೆಯನ್ನು ಅವಾಗಲಿಂದ ಮಾಡ್ತಾ ಇದ್ದೀನಿ ಬಹುಶಃ ನೀವು ವರದಿಯನ್ನು ಗಮನಿಸಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ ಆ ವರದಿಯನ್ನು ನೋಡಿದ ನಂತರದಲ್ಲಿ ಯು ಮಸ್ಟ್ ಹ್ಯಾವ್ ಟು ಡಿಸೈಡ್ ವೆದರ್ ಟು ಬೈ ಸಕ್ಕರೆ ಅಚ್ಚು ಆರ್ ನಾಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಎಲ್ಲರೂ ಕೂಡ ಅದೇ ರೀತಿ ಮಾಡ್ತಾರೆ ಅದೇ ರೀತಿಯ ಮನೆಗಳಲ್ಲಿ ಕೂಡ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಅದೇ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಬಟ್ ನಿಜಕ್ಕೂ ಸುವರ್ಣ ನ್ಯೂಸ್ನ ರಿಯಾಲಿಟಿ ಚೆಕ್ಕಲ್ಲಿ ಅಲ್ಲಿ ಸಿಕ್ಕಂಥ ಈ ಒಂದು ಭಯಾನಕ ವರದಿಯನ್ನು ಗಮನಿಸ್ತಾ ಹೋದರೆ ಮೋಸ್ಟ್ ಆಫ್ ದೆಮ್ ಸುಮಾರು ಜನ ಇದೇ ರೀತಿ ಸಕ್ಕರೆ ಅಚ್ಚನ್ನು ತಯಾರು ಮಾಡ್ತಾರೆ ಯಾರ್ಯಾರು ಚೆನ್ನಾಗಿ ತಯಾರು ಮಾಡ್ತಾರೋ ವೆಲ್ ಆ್ಯಂಡ್ ಗುಡ್ ಚರ್ಚೆಯನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಪ್ರೇಮ ಅವರೇ ಇಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಾಗ ಒಂದೆರಡು ಟೆಕ್ನಿಕಲ್ ಟರ್ಮ್ಸ್ ಬಂತು ನೀಲಿ ಒನ್ ಇಂದ ಬ್ರೈನ್ ಟ್ಯೂಮರ್ ಬರುತ್ತೆ ನೀಲಿ ಟೂ ಇಂದ ಇಟ್ ಈಸ್ ಕ್ಯಾರ್ಸಿನೋಜೆನೆ ಕ್ಯಾನ್ಸರ್ ಬರ್ಬೋದು ಅದು ಬರುತ್ತೆ ಎಕ್ಸೆಟ್ರಾ ಬರುತ್ತೆ ಅಂತ ಒಬ್ಬ ಕಾಮನ್ ಮೆನ್ಗೆ ಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಹೌ ಹೇಗೆ ಅರ್ಥ ಮಾಡಿಸ್ತೀರಿ ನಿಜವಾಗ್ಲು ನಾವು ಈ ಈ ಮಾಡ್ಕೊಂಡಿರೋದು ಇದು ಈ ನೀಲಿ ಒಂದು ನೀಲಿ ಟು ಅಂತ ಹೇಳಿಬಿಟ್ಟು ಅವ್ರಿಗೆ ಈ ಬಣ್ಣಗಳ ತಯಾರಿಕೆಯ ಕಂಪನಿಗಳಿದೆಯಲ್ವಾ ಅದಕ್ಕೆ ಸಪೋರ್ಟಿವ್ ಆಗಿ ನೀಲಿ ಒನ್ ನೀಲಿ ಟು ನೀಲಿ ತ್ರೀ ಅಂತ ಮಾಡ್ಕೊಂಡಿರೋದು ನಾವು ಕಾಮನ್ ಮ್ಯಾನಿಗೆ ಇಷ್ಟೇನೆ ನೀಲಿ ಒನ್ ಆದರೂ ಇರಲಿ ನೀಲಿ ಟೆನ್ ಆದರೂ ಇರಲಿ ನೀಲಿ ತರ್ಟೀನ್ ಆದರೂ ಇರಲಿ ಎಲ್ಲಾ ಬಣ್ಣನು ಎ ಟು ಝೆಡ್ ಏನೇನು ಬಣ್ಣಗಳಿದೆಯೋ ಇದನ್ನು ಎಲ್ಲವನ್ನು ನಿರ್ದಾಕ್ಷಿಣ್ಯವಾಗಿ ಅಂತ ಇಲ್ಲಿ ಒಂದು ವಿಚಾರ ನಾನು ಹೇಳಲೇಬೇಕಾಗಿರೋ ನೋಡಿ ಬಣ್ಣಗಳಲ್ಲಿ ಪರ್ಮಿಟ್ ಮಾಡಿರುವಂತ ಕಲರ್ಗಳಿದೆ ಇದೆ ಪರ್ಮಿಟೆಡ್ ಕಲರ್ಸ್ ನಾನ್ ಪರ್ಮಿಟೆಡ್ ಕಲರ್ಸ್ ಅಂತ ನಾನು ಈ ಪರ್ಮಿಟೆಡ್ ಕಲರ್ ವಿಷಯ ಒಂದ್ ಸ್ವಲ್ಪ ಹೇಳೇ ಹೇಳ್ತೀನಿ ಏನು ಈ ಪರ್ಮಿಟೆಡ್ ಕಲರ್ ಅಂದ್ರೆ ಇದು ತಗೊಂಡ್ಬಿಟ್ರೆ ನಮ್ಗೆ ಏನು ಕಾಯಿಲೆ ಬರೋದಿಲ್ಲ ನಮ್ಗೆ ಆರೋಗ್ಯಕ್ಕೆ ಹಿತವಾಗಿರೋದ ಅಂದ್ರೆ ಶುದ್ಧ ಸುಳ್ಳು ಈ ಪರ್ಮಿಟೆಡ್ ಕಲರ್ ದೇಹದ ಆರೋಗ್ಯ ನಾನಾ ರೀತಿಯಲ್ಲಿ ಕೆಡತಾ ಬರುತ್ತೆ ಯಾಕೆ ಇಷ್ಟನ್ನ ಮಾತ್ರ ಪರ್ಮಿಟೆಡ್ ಮಾಡಿ ವಿಷಯಕ್ಕೆ ಬರ್ತಿದೀನಿ ಅದ್ರ ವಿಷಯಕ್ಕೆ ಬರ್ತಾ ಇದ್ದೀನಿ ಯಾವುದು ಈ ಪರ್ಮಿಟೆಡ್ ಕಲರ್ ಎಲ್ಲಿಂದ ಬಂತು ನೋಡಿ ಮೊಟ್ಟ ಮೊದಲನೇದಾಗಿ ಈ ಕೆಮಿಕಲ್ಸ್ ಇಂದ ಬಣ್ಣಗಳನ್ನ ಬರ್ಸೋದು ಗೊತ್ತೇ ಇರೋದು ಮನುಷ್ಯನ್ಗೆ ಗೊತ್ತಿರೋ ವಿಷಯ ಈ ಕೆಮಿಕಲ್ ಈ ಕೆಮಿಕಲ್ ನ ಸೇರಿಸಿದ್ರೆ ನಾವು ಲ್ಯಾಬ್ ಅಲ್ಲೇನೆ ನೋಡ್ತಾ ಇರ್ತೀವಿ ಸ್ಕೂಲ್ ಮಕ್ಕಳುಗಳು ಮಾಡೋದನ್ನ ಈ ಬಣ್ಣಗಳನ್ನ ಬಳಸ್ಕೊಂಡು ಆಹಾರಕ್ಕೆ ಹಾಕಿದಾಗ ಸಿದ್ಧಪಡಿಸಿದ ಆಹಾರ ಬಂದಾಗ್ಲೇನೆ ಇದು ಬಂದಿದ್ದು ನೋಡಿ ಅಲ್ಲೂ ಅದಿಕ್ಕದಿಕ್ ಸಂಬಂಧ ಇದೆ ಅಂದ್ರೆ ಇಂಡಸ್ಟ್ರಿ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಅವಾಗ ಈ ಸಿದ್ಧಪಡಿಸಿದ ಆಹಾರಗಳು ಬಂದಾಗ ಏನಾಗುತ್ತೆ ಆಹಾರ ತನ್ನ ಸಹಜವಾದ ಬಣ್ಣವನ್ನ ಕಳ್ಕೊಳ್ಳತ್ತೆ ಸಹಜವಾದ ಮುಚ್ಚಿಯನ್ನು ಕಳ್ಕೊಳ್ಳುತ್ತೆ ಯಾಕೆಂದ್ರೆ ನಾನು ಇವತ್ತು ಮಾಡಿ ಮುಂದಿನ ವರ್ಷ ವ್ಯಾಪಾರ ಮಾಡೋದು ಅದನ್ನ ಮುಚ್ಚೋಕೋಸ್ಕರ ಟು ಮಾಸ್ ಟು ಕ್ವಾಲಿಟೀಸ್ ನಾನು ಹೊರಗಿನಿಂದ ಬಣ್ಣ ಹಾಕ್ತೀನಿ ನಿಜವಾದ್ಲು ನೀವು ಆಹಾರ ತಯಾರ ಮಾಡಿ ಒಂದಷ್ಟು ದಿವಸ ಇಟ್ಟರೆ ಸಹಜವಾದ ಬಣ್ಣ ಕಳ್ಕೊಂಡು ಅಸಹ್ಯ ಅದನ್ನ ಮಾಸ್ಕ್ ಮಾಡಕ್ಕೆ ಈ ಬಣ್ಣ ಕಲ್ತಿದ್ದು ಇದು ಬಂದಿದ್ದು ನಮಗೆ ಅಮೆರಿಕದಿಂದ ಬಂದಿದ್ದು ನೋಡಿ ಏನೇ ಕೆಟ್ಟದ್ದು ನೀವು ಹೇಳಿ ಅದೆಲ್ಲ ಬರೋದೇ ನಮ್ಗೆ ಅಮೆರಿಕ ಇಂದ ವಿಷಯ ದೇಶ ಇರಬಹುದು ಯಾವುದೇ ಇರಬಹುದು ಅದಲ್ಲಿಂದಾನೇ ನಾವು ಎರವಲಾಗಿ ತಗೋದ್ಕೊಳ್ತೀವಿ ಹೇಗೆ ಅಂದ್ರೆ ಕಾಯ ವಾಚ ಮನಸ್ಸ ನೀನ್ ಹೇಳಿದ್ದೇ ಸರಿ ಅಂತ ಹೇಳಿ ತೆಗೆದುಕೊಳ್ಳೋಂತಹ ಜನಗಳು ನಾವು ಅದನ್ನ ತಗೊಂಡ್ ಬಂದ್ವಿ ನಾವು ಅಲ್ಲಿ ಇದನ್ನ ಪ್ರಾರಂಭ ಮಾಡಿದಾಗ ಅವ್ರ ಏನ್ ಮಾಡಿದ್ರು ಈ ಇಂಡಸ್ಟ್ರಿ ಿ ಇದಲ್ವಾ ಇವ್ರು ಗಲಾಟೆ ಮಾಡಿದ್ರು ನೀವು ಇದನ್ನ ಕೆಟ್ಟದ್ದು ಅಂತ ಹೇಳ್ಬಿಟ್ರೆ ನಮ್ದು ಇಂಡಸ್ಟ್ರಿನ ಬಿದ್ ಹೋಗುತ್ತೆ ಅದಕ್ಕೋಸ್ಕರ ಅವರು ಒಂಬತ್ತು ಬಣ್ಣನ ಎಂಟು ಬಣ್ಣವನ್ನ ಪರ್ಮಿಟೆಡ್ ಕಲರ್ ಅಂತ ಇಟ್ರು ರೈನ್ಬೋ ಕಲರ್ಸ್ ಅಂತ ಹೇಳಿದ್ರು ಅದನ್ನ ಪರ್ಮಿಟ್ ಮಾಡ್ಬಿಟ್ರು ಉಳಿದಿದ್ದು ಬೇರೆ ಯಾರೇ ತಯಾರು ಮಾಡಿದ ಬಣ್ಣಗಳನ್ನು ಕೂಡ ಪರ್ಮಿಟೆಡ್ ಅಲ್ಲ ಇದರಿಂದ ಹೆಚ್ಚು ಹೆಚ್ಚು ಕಾಯಿಲೆಗಳು ಬರುತ್ತೆ ಅಂತ ಮಾಡಿದ್ರು ಈ ಪರ್ಮಿಟೆಡ್ ಕಲರ್ಗಳು ಕೂಡ ಸ್ಪಷ್ಟವಾಗಿ ಜನಗಳಿಗೆ ನಾವು ಹೇಳೋದು ಏನಂತ ಹೇಳಿದ್ರೆ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಅನ್ನೋದಕ್ಕೆ ಹೋಗಲೇಬೇಡಿ ಅದು ಪರ್ಮಿಟೆಡ್ ಇಲ್ಲಿ ಇಲ್ಲದೆ ಇರ್ಲಿ ನಿರ್ದಾಕ್ಷಿಣ್ಯವಾಗಿ ಎಲ್ಲಾ ಬಣ್ಣಗಳನ್ನು ಅನ್ಕೊಳ್ತೀನಿ ನಾವು ಸ್ವಲ್ಪ ತಿಂಗಳ ಹಿಂದೆ ಇದೇ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಒಂದು ಪಾನಿಪುರಿ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ ಪಾನಿಪುರಿಯಲ್ಲಿ ಪುರಿಯನ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನನಗೆ ಒಂದು ತುಂಬಾ ಆಘಾತವಾಗ್ತಿರೋದು ನೋವಾಗ್ತಿರೋದು ಆಸ್ ಜರ್ನಲಿಸ್ಟ್ ಏನು ಅಂತಂದ್ರೆ ಫುಡ್ಡು ಕ್ಲಾತಿಂಗು ಶೆಲ್ಟರ್ ಒಬ್ಬ ಮನುಷ್ಯನಿಗೆ ಮೂಲಾಗ್ರ ಹಕ್ಕುಗಳು ನೆಸೆಸಿಟೀಸ್ ಆ ಬೇಸಿಕ್ ನೆಸೆಸಿಟೀಸ್ ಅಲ್ಲೇ ಇವ್ರು ಇಷ್ಟರ ಮಟ್ಟಿಗೆ ಆಟ ಆಡ್ತಾರಲ್ಲ ಹೂ ಹ್ಯಾಸ್ ಟು ಬಿ ಲೈಫ್ ನ ಒಂದು ಬ್ಲಡಿ ಕಲರ್ ತೊಗೊಳ್ತದೆ ಅಡಿಯಿಂದ ಮುಡಿವರೆಗೂ ನಿಮಗೆ ನಾನಾ ರೀತಿಯ ಸಮಸ್ಯೆಗಳು ಅಂದ್ರೆ ನಿಮ್ಮ ಪ್ಯಾಕೇಜ್ ತೋರಿಸಿದ್ದು ಜಸ್ಟ್ ಗ್ಲಿಮ್ಸ್ ಬುದ್ಧಿ ಸ್ಮರಣೆ ನಾಶ ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಆಸ್ತಮಾ ಟು ಟು ಎ ಎ ಸ್ಕಿನ್ ಅಲರ್ಜಿ ಡಿಸ್ಟ್ರೆಸ್ ಕ್ಯಾನ್ಸರ್

ಇದ್ದಾಗ ಮಾತ್ರ ಇಲ್ಲ ಇಫ್ ಯುವರ್ ಬಾಡಿ ಸಿಸ್ಟಮ್ ಇಸ್ ನಾಟ್ ಕ್ವೈಟ್

ಜೀವನಕ್ಕೆ ಒಂದು ಕಹಿ ಆಗಬಾರ್ದು ಅವತ್ತು ಒಂದು ಕಹಿ ತೊಗೊಂಡ್ರು ಪರವಾಗಿಲ್ಲ ಸಾಂಸ್ಕೃತಿಕವಾಗಿ ಸಾಂಕೇತಿಕವಾಗಿ ವೈದ್ಯಕೀಯವಾಗಿ ಸದಾ ಕಾಲ ಅವರ ಆರೋಗ್ಯವಾಗಿರಬೇಕು ದಟ್ ಈಸ್ ರಿಫ್ಲೆಕ್ಷನ್ ಆಫ್ ಹ್ಯಾಪಿನೆಸ್ ಆರೋಗ್ಯ ನಾವು ಏನನ್ನ ತಿಂತೀವೋ ನೋಡಿ ಸಂಸ್ಕೃತದಲ್ಲಿ ಹೇಳ್ತೀವಿ ಯಥಾ ಬ್ರಹ್ಮಾಂಡ ಅಂತ ಪಿಂಡಾಂಡ್ರೆ ನಾವು ಏನನ್ನ ತಿಂತೀವೋ ಪಾಂಚ ಭೌತಿಕವಾದಂತಹ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ ಅದರ ದ್ಯೂತಕವಾಗಿ ಅದೇ ರೀತಿ ಶರೀರ ಪ್ರತಿಕ್ರಿಯಿಸುತ್ತೆ ಪ್ರತಿಬಿಂಬಿಸುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲಿವರೆಗೂ ಆಹಾರದಲ್ಲಿ ಈ ಕ್ರಾಂತಿ ಆಗೋದಿಲ್ವೋ ನೀವು ಎಷ್ಟು ಸಂಕ್ರಾಂತಿ ಮಾಡಿದ್ರು ಅಷ್ಟೇ ಹಣಬರ ಸೊ ಆ ರಾಡಿಕಲ್ ಚೇಂಜ್ ಆಗಬೇಕು ಆ ಕ್ರಾಂತಿ ಆಗಬೇಕು ಅಂತ ಸೊ ಆ್ಯಂಡ್ ಪರ್ಸನ್ ಹೂ ಈಟ್ಸ್ ಆಲ್ ದಿಸ್ ಜಂಕ್ ಸಕ್ಕರೆ ಹಚ್ಚುಗಳು ಕಲರ್ಡ್ ಸಕ್ಕರೆ ಹಚ್ಚುಗಳು ಎಷ್ಟು ಎಷ್ಟು ಸಕ್ಕರೆ ನೀವು ನೋಡಿ ಇನ್ ನಿಮ್ಮ ರಿಯಾಲಿಟಿ ಚೆಕ್ ಅಲ್ಲಿ ಗೊತ್ತಾಗುತ್ತೆ ಇಟ್ ವಿಲ್ ಬಿ ಸೋ ಪೋರ್ ಅಷ್ಟೊಳ್ಳು ಅಂದ್ರೆ ಇರಿವೆ ತಿಂದು ಇಟ್ಸ್ ವೆರಿ ಹಾರ್ಡ್ ಸಕ್ಕರೆ ಹಚ್ಚುಗಳು ಯೂಶಲಿ ಸಿ ಎಕ್ಸಾಕ್ಟ್ಲಿ ನೋಡಿ ಹಿಂದಿನ ಕಾಲದಲ್ಲಿ ಸಕ್ಕರೆ ಹಚ್ಚಿ ಮಾಡಬೇಕು ಅಂದಾಗ ಟ್ರೆಡಿಷನ್ ಸ್ಪೀಕ್ ಸೊ ಅದು ಒಂದು ನಾರ್ ತರ ಪಾಕ ಬರಬೇಕು ಸಕ್ಕರೆ ತುಂಬಾ ಮೆತ್ತಗಿರಬೇಕು ನಾರ್ ತರ ಪಾಕ ಆಗಬೇಕು ಹಿಂದಿನ ಕಾಲದಲ್ಲಿ ಯಾರ ಹಿರಿಯರಿದ್ರೆ ಇವತ್ತು ಅದರ ಒಪ್ತಾರೆ ನಾನು ಭಾವಿಸ್ತೇನೆ ಸಕ್ಕರೆ ಹಚ್ಚನ್ನ ಮಾಡಿ ಬಾಯಲ್ಲಿ ಇಟ್ರೆ ಅಗಿಯೋದೇ ಬೇಡ ಅಷ್ಟು ಸುಮಧುರವಾಗಿ ಅಷ್ಟು ಸಾಫ್ಟ್ ಆಗಿರ್ತಿತ್ತು ಅಂತ ಇವತ್ತು ಅನೇಕ ಸಕ್ಕರೆ ಹೆಚ್ಚುಗಳನ್ನ ನಾವು ಆಸ್ ಅ ಪಾರ್ಟ್ ಆಫ್ ಭಾರತೀಯ ಆರೋಗ್ಯ ಪ್ರತಿಷ್ಠಾನದಿಂದ ಆಸ್ ಅ ಪಾರ್ಟ್ ಆಫ್ ಕ್ಲಿನಿಕಲ್ ರಿಸರ್ಚ್ ಅನೇಕ ಸ್ಯಾಂಪಲ್ಸ್ ನ ತಗೋತೀವಿ ಅಗದ್ ನೋಡ್ತೀವಿ ನೋಡ್ತೀವಿ ಅಗದ್ರೆ ಹಲ್ಲು ಮುರಿದು ಹೋಗ್ಬೇಕು ಅಷ್ಟು ಹಾರ್ಡ್ ಆಗಿರುತ್ತೆ ಅಲ್ಲ ಸರ್ ಕಲ್ಲ ಜಜ್ ಮುರಿಯಲ್ಲ ಅದು ಆ ಯಾ ಯಾಕೆ ಯಾಕೆ ಅಷ್ಟು ಹಾರ್ಡ್ ಆಗಿ ಬರುತ್ತೆ ಅಂತೀರಿ ವೈಸ್ ಇಟ್ಸ್ ವೆರಿ ಹಾರ್ಡ್ ವೈ ಟ್ರೆಡಿಷನಲ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇಲ್ಲ ನೀವು ಸಕ್ಕರೆಯನ್ನ ಆ ಒಂದು ಎಳೆ ಪಾಕ ಬಂದು ಆ ಮೌಲ್ಡ್ ಅಲ್ಲಿ ಹಾಕಿ ಎರಡು ನಿಮಿಷ ಬಿಟ್ಟ ತಕ್ಷಣ ಬಂದ್ಬಿಡುತ್ತೆ ಹಾಕೋವಾಗ ಆ ಒಂದು ಬರೀ ಅದರೊಳಗೆ ಇರೋದು ಬರೀ ಸೂಕ್ರೋಸ್ ಅಷ್ಟೇನೆ ಹಾಕ್ದಾಗ ಪೂರ್ತಿ ಅದು ಸೂಕ್ರೋಸ್ ಪೂರ್ತಿ ಆ ಮೌಲ್ಡ್ ಅಲ್ಲಿ ಹೋಗೋದಿಲ್ಲ ಒಳಗಡೆ ನ್ಯಾಚುರಲ್ ಆಗಿ ಏರ್ ಹೋಗಿ ಟೊಳ್ಳಾಗುತ್ತೆ ಅದು ನಾವು ಮಾಡೋ ಮನೆ ಸಕ್ಕರೆ ಹೆಚ್ಚು ಒಳಗಡೆ ಟೊಳ್ಳಿರುತ್ತೆ ಪೂರ್ತಿ ಗಟ್ಟಿ ಹಿಂದಿನ ಕಾಲದಲ್ಲಿ ಸಕ್ಕರೆ ಹಚ್ಚುಗಳನ್ನ ಮರದ ಇದ್ರು ಇವತ್ತು ಫೈಬರ್ ಗ್ಲಾಸ್ ಹಚ್ಚುಗಳು ಮೆಟಾಲಿಕ್ ಹಚ್ಚುಗಳು ಇನ್ನು ಏನೇ

ಇಟ್ಸ್ ಅಗೇನ್ ಮಾರ್ಕೆಟಿಂಗ್ ಗಿಮಿಕ್ ಅಂತ ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ಅದು ಗಟ್ಟಿಯಾಗಿಲ್ಲ ಮುರಿದೋಗತ್ತೆ ಅಂದ್ರೆ ಯಾರು ಕೊಂಡ್ಕೊಳ್ತಾರೆ ಚರ್ಚೆ ಮಾತ್ರ ಅಷ್ಟೇ ಅಲ್ಲ ಈ ಚರ್ಚೆಯ ಮೂಲಕ ನಮ್ಮ ಜನಕ್ಕೆ ವೀಕ್ಷಕರಿಗೆ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಕೂಡ ಖಂಡಿತವಾಗ್ಲೂ ಮಾಡಬೇಕು ಅಂತ ನನ್ಗೆ ಇದೆ ನಮ್ಮ ಇವತ್ತಿನ ಮೊದಲ ಕಾಲರ್ ಬಾಗಲಕೋಟೆಯಿಂದ ಶ್ರೀಪಾದ್ ಜೋಶಿ ಅಂತ ಕಾಲ್ ಮಾಡಿದ್ದಾರೆ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾರೆ ನಮಸ್ತೆ ಶ್ರೀಪಾದ್ ಜೋಶಿ ಮಾತನಾಡಿ ನಮಸ್ಕಾರ ಚಂದ್ರ ಸಿನಿಮಾ ಅವರಿಗೆ ನಮಸ್ಕಾರ यस ಸರ್ ಹೇಳಿ ಸರ್ ಇವಾಗ ಸಕ್ಕರೆ ಜಕ್ಕೆ ಮಾಡಿಸ서 ಚರ್ಚೆ ಮಾಡ್ತಾ ಇದಿರಿ ಬಾಳ ವಿಷಯ ತಿಳಿತಾ ಇದೆ ಓಕೆ ಬಣ್ಣ ಹಾಕಬೇಕು ಅಥವಾ ಇಲ್ಲ ಅಂತ ಬಣ್ಣ ಟ್ರೆಡಿಷನಲ್ ಓ ಕಮರ್ಷಿಯಲ್ ಅಂತ ಹಾಕ್ತಾರೋ ಹೌದು ಕೇಳಬೇಕಾಗಿತ್ತು ಹ ಕಮರ್ಷಿಯಲ್ ಅಂತ ಹಾಕ್ತಾರಾ ಟ್ರೆಡಿಷನಲ್ ಅಂತ ಹಾಕ್ತಾರಾ ಅಂತ ಕೇಳಬೇಕಾಗಿತ್ತು ಪ್ರಶ್ನೆ ಮತ್ತೊಂದಸಲ ಕೇಳಿ ಕೇಳ್ತಾ ಇದೆ ಸರ್ ಎಸ್ ಕೇಳಿ ಪ್ರಶ್ನೆ ಮತ್ತೊಂದಸಲ ಕೇಳಿ ಆನ್ ಸರ್ ಹೇಳಿ ಈಗ ಬಣ್ಣ ನಮ್ಮಲ್ಲಿ ಗ್ರಾಮೀಣ ವೈಟ್ ಆಗ ಬಹಳ ಸಕ್ಕರೆ ಯಾವ್ದು ಬಣ್ಣ ಇಲ್ಲದೆ ಮಾಡ್ತಾರೆ ಜಾಸ್ತಿ ಇವಾಗ ಬಣ್ಣ ಹಾಕಿ ಅದರಿಂದ ಬರುತ್ತ ಎಲ್ಲ ಹೇಳ್ತಾ ಇದಾರೆ ಅದಕ್ಕೆ ನಾವು ವೈಟಮ್ ಕಂಟಿನ್ಯೂ ಯಾಕೆ ಮಾಡ್ಬಾರ್ದು ಅದ್ರ ಬಗ್ಗೆ ಸರ್ಕಾರ ಏನ್ ಕ್ರಮ ಕೈಕೊಳ್ತೇವೆ ಯಾಕೆ ಸರ್ಕಾರ ಒಂದು ನಿಯಮ ಹೊರಡಿಸಬಾರದು ಬಣ್ಣಗಳನ್ನು ಹಾಕಬಾರದು ಅಂತಿಡ್ ಇಂಪಾರ್ಟೆಂಟ್ ವಿಷಯ ನಾವು ಏನ್ ಯೋಚನೆ ಮಾಡಬೇಕು ಅಂದ್ರೆ ಈ ಪರ್ಮಿಟೆಡ್ ಕಲರ್ ಇದರೊಳಗೆ ಪಾರ್ಟ್ ಪರ್ ಮಿಲಿಯನ್ ಅಲ್ಲಿ ಇಷ್ಟು ಭಾಗ ಇರಬಹುದು ಅಂತ ಒಂದು ಇದೆ

ಎರಡನೇದು ಅಲ್ಲಿ ಅಂಚ ಏನಂತ ಹೇಳಿದ್ರೆ ಒಂದು 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 ಬಣ್ಣ ಆಹಾರದಲ್ಲಿ ಹಾಕಿದಾಗ ಟೋಟಲ್ ತೆಗೆದುಕೋಬೇಕು ನಾವು ಟೋಟಲ್ ಎಲ್ಲಿ ಗಿಂತ ವಿಪರೀತ ಜಾಸ್ತಿ ಆಗೋಗುತ್ತೆ ಮೂರನೇ ಅಂಶ ಏನಂದ್ರೆ ನಾವು ಬರೀ ಒಂದೇ ಒಂದನ್ನ ತೆಗೆದುಕೊಳ್ಳೋದಿಲ್ಲ ನಾವು ಅನೇಕ ಆಹಾರಗಳನ್ನ ಈಗ ಒಂದು ಸಕ್ಕರೆ ಹಚ್ಚು ಸಂಕ್ರಾಂತಿನಲ್ಲೇ ತೆಗೆದುಕೊಂಡಾಗ ಬಣ್ಣದ ವಿಷ ಬರ್ತೀನಿ ಸಕ್ಕರೆ ಹಚ್ಚು ಒಂದು ಬಣ್ಣ ಎರಡನೇದು ಅದಕ್ಕೆ ಜೀರಿಗೆ ಬೆಲ್ಲಕ್ಕೆ ಕೂಡ ಬಣ್ಣವನ್ನ ಹಾಕಿ ಕೊಡ್ತಾರೆ ಸಂಕ್ರಾಂತಿ ಟ್ರೆಡಿಷನಲ್ ಅಲ್ಲಿ ಅದು ಹಾಕೋದು ಇಲ್ಲವೇ ಇಲ್ಲ ಅದು ಆ ಬಣ್ಣ ಹಚ್ಚಿದ ಬಣ್ಣ ಹಾಕ್ತಾರೆ ಸೊ ಇವೆಲ್ಲವನ್ನು ಒಂದು ಹಿಡಿಯಲ್ಲಿ ತೆಗೆದುಕೊಂಡಾಗ ಇದು ಕೂಡ ಅನ್ಯಾಯವಾಗಿ ಇವ್ರು ಅಲೋ ಮಾಡಿದ್ದಕ್ಕಿಂತ ಜಾಸ್ತಿ ಆಗ್ತಿದೆ ಅದನ್ನ ಸರ್ಕಾರ ಚೆಕ್ ಮಾಡ್ತಾ ಇದೆಯಾ ಒಂದು ಪ್ರಾಡಕ್ಟ್ ನಲ್ಲಿ ಒಂದು ಮಾತ್ರ ಪಾರ್ಟ್ ಇದ್ರೆ ಒಪ್ಪ ಇವ್ರಕ್ಕೂ ಇದನ್ನ ಕೊಡ್ತಾ ಇರೋದ್ರಿಂದ ಎಷ್ಟು ಎಕ್ಸೆಸ್ ಜೊತೆಗೆ ಸರ್ಕಾರಕ್ಕೆ ಇಲ್ಲಿ ಕಿತ್ತಾಡಕ್ಕೆ ಟೈಮ್ ಇಲ್ಲ ಅಂದ್ಮೇಲೆ ಮಕ್ಕಳು ಕುಡಿಯುವಂತ ಹಾಲಲ್ಲಿ ವಿಷಯ ಇದೆ ಅಂತ ಅಂದ್ಮೇಲೆ ಈತನೆಲ್ಲ ಚೆಕ್ ಮಾಡ್ತಾರ ಅವರು ಆ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗತ್ತೆ ಸರ್ಕಾರ ಮತ್ತೆ ಮಾತಾಡ್ತಾರೆ ಈಗ ನಮ್ಮ ಮನೇಷ್ ಕಾಲ ವೀರೇಂದ್ರ ಅಂತ ಬಳ್ಳಾರಿಯಿಂದ ಕಾಲ್ ಮಾಡಿದ್ರೆ ನಮಸ್ಕಾರ ವೀರೇಂದ್ರ ಮಾತನಾಡಿ ನಮಸ್ಕಾರ ಹೇಳಿ ಸರ್ ಅಲ್ಲ ಹೇಳಿ ಮಾತನಾಡಿ ಪ್ರಶ್ನೆ ಕೇಳಿಸ್ತಾ ಇದೆ ಹೇಳಿ ಮಾತನಾಡಿ ನಮಸ್ಕಾರ ರೀ ಡಾಕ್ಟರ್ ಸರ್ ನನಗೆ ಸರ್ ನನಗೆ ನಾಲಿಗೆ ಮೇಲೆ ವಾರಕ್ಕೆ ಹತ್ತು ದಿವಸ ಗುಳ್ಳಿ ಆಗ್ತದವು ಅದಕ್ಕೆ ನಾನು ಸಕ್ಕರೆ ಅಡಿಗೆ ಊಟ ಮಾಡಬೇಡ ಅಂತ ಕಡಿಮೆ ಮಾಡಿ ಬೆಲ್ಲದಡಿಗೆ ಊಟ ಮಾಡಿ ಗುಳ್ಳಿ ಆಗ್ತದವು ಬಾರಿ ಗುಳ್ಳಿ ಬರ್ತದ ನೋಡ್ರಿ ನಾಲಿಗೆ ಮೇಲೆ ಸೈಡ್ ಒಸಡಿ ಮೇಲೆ ಆಕ್ಚುಲಿ ನಾವು ಸಕ್ಕರೆ ಅಚ್ಚಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಐ ಥಿಂಕ್ ಉತ್ತರ ಕೊಡ್ತೀರಾ ಇಲ್ಲ ಈ ಈ ಪ್ರಶ್ನೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಮೂಲತಃ ಸಕ್ಕರೆ ಅಚ್ಚಿನ ಬಗ್ಗೆನೆ ವ್ಯಾಲ್ಯೂ ಆಡೆಡ್ ಪಾಯಿಂಟ್ಸ್ ಹೇಳ್ಬೇಕಾಗಿ ಈಗ ಪಾರ್ಟ್ಸ್ ಪರ್ ಮಿಲಿಯಮು ಒಂದು ಕೆಜಿ ಸಕ್ಕರೆ ನಮ್ಮ ಪಾಕಕ್ಕೆ ಇಷ್ಟು ಕಲರ್ ಹಾಕಬಹುದು ಅಂದ್ರೆ ಹೂ ಇಸ್ ಗೋಯಿಂಗ್ ಟು ಗೋ ಅಂಡ್ ಚೆಕೆಡ್ತಾ ಇವತ್ತು ಕೋಟ್ಯಾಂದ್ರ ಕಡೆ ಈ ಸಕ್ಕರೆ ಅಚ್ಚನ್ನ ಕಮರ್ಷಿಯಲ್ ಆಗಿ ಮಾಡ್ತಾ ಇದೀವಿ ಅ ಕಮರ್ಷಿಯಲಿ ವಯಬಲ್ ಮಾಡ್ಯೂಲ್ ಟುಡೆ ಸೊ ಎನಿ ಒನ್ ಕ್ಯಾನ್ ಮೇಕ್ ದರ್ ಅದಕ್ಕೆ ಏನ್ ಲೈಸನ್ಸ್ ಅಂತಿಲ್ಲ ನೋಡೋರ್ ಇಲ್ಲ ಕೇಳೋರ್ ಇಲ್ಲ ಹೇಳೋರ್ ಇಲ್ಲ ಯಾರು ಎಲ್ಲಿ ಹೇಗ್ ಬೇಕಾರೋ ಏನೇನ್ ಬೇಕಾರೋ ಮಾಡಬಹುದು ಅಂತಕ್ಕಂತೂ ಆಗ್ತಿದೆ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ಎಷ್ಟು ಕಡೆ ಅಂತ ಹೋಗಿ ನೋಡಿ ನಾನು ಎಷ್ಟು ಮಟ್ಟಿಗೆ ಅದರ ಪ್ರಾಮಾಣಿಕತವನ್ನ ಮಾಡಿ ಅನ್ನುವಂತಕಂತಾ ಮಾಡೋದರ ಜೊತೆಗೆ ಇನ್ನೊಂದು ದ ವೆರಿ ಶಾಕಿಂಗ್ ಥಿಂಗ್ ಇಸ್ ಬೆಂಗಳೂರು ಮಹಾನಗರಕ್ಕೆ ಫುಡ್ ಇನ್ಸ್ಪೆಕ್ಟರ್ಗಳ ಕೊರತೆ ಎಷ್ಟು ಸಮುದ್ರದಲ್ಲಿ ಹ್ಯಾಂಡ್ ಫಿಟ್ ಬಿತ್ತು ಒಂದು ವಿಭಾಗಕ್ಕೆ ನಾಲ್ಕು ಜನ ಇರಬೇಕು ಅಂತ ಒಬ್ರು ಇಬ್ರು ಕೂಡ ಇಲ್ಲ ಅವರ ಆಹಾರ ವಿಜ್ಞಾನ ಆಹಾರ ತಯಾರಿಕೆಯ ಬಗ್ಗೆ ಏನು ಗೊತ್ತಿಲ್ಲ ಅವರು ಬೇರೆ ಇದೆ ಐಲ್ ಓಪನ್ಲಿ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಕೂಲಂಕುಶವಾಗಿ ಸ್ಟಡಿ ಮಾಡಿ ಒಂದು ರಿಸರ್ಚ್ ಡೇಟಾ ಆಮೇಲೆ ಎಷ್ಟು ಮಟ್ಟಿ ಅವ್ರು ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅಂದ್ರೆ ಇಷ್ಟು ಕಲರ್ಸ್ ನ ಹಾಕ್ಬಿಟ್ರೆ ಇಷ್ಟು ಸೇಫು ಕ್ವಾಲಿಟಿ ಏನು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನು ಇದಕ್ಕೆ ಯಾರು ಅಪ್ರೂವ್ ಮಾಡ್ತಾ ಇದಾರೆ ಅಥವಾ ಮಾರಕ್ಕೆ ಯಾವ ಮಾನದಂಡ ಇದೆ ಯಾವ್ದು ಇಲ್ಲ ಯಾರು ಯಾವ್ದನ್ನ ಹೇಗೆ ಎಲ್ಲಿ ಯಾವ ರೀತಿ ಬೇಕಾದ್ರೂ ಮಾರ್ಬಹುದು ಅನ್ನೋದಾದ್ರೆ ಒಂದು ಹುಚ್ಚಿರ ಸಂತೆ ಆಗುತ್ತೆ ಹೊರತು ಇದು ಆಹಾರ ಮಾರುಕಟ್ಟೆ ಆಗೋದಿಲ್ಲ ಅಂತ ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ ಬ್ರೇಕ್ ಮತ್ತೆ ಚರ್ಚೆ